ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಷ್ಟು ವರ್ಷದಿಂದ ಇದಾಗಿರ್ಬೋದು? 50 ಕೈ ಮಾತ್ರ ಇದೆಲ್ಲ ನಮ್ಮ ಸೋದರತ್ತೆಯದು. ಅವ್ರ ಕಟ್ಟೆಗಳಲ್ಲಿ ಇಡ್ತಾ ಇದ್ದ ಹಳೆ ಗೊಂಬೆಗಳು ಇದೆಲ್ಲ ಸರಿ ಸುಮಾರು 100 ವರ್ಷದ ಹಳೆ ಗೊಂಬೆಗಳು. ಹೌದೌದು, ಇದೆಲ್ಲ ಆಗಿರುತ್ತಪ್ಪ 70-80 ವರ್ಷದ ಗೊಂಬೆಗಳು. ನಾನು ನೋಡಿದಾಗ ರುಚಿಯಾ ಈ ಬೊಂಬೆ ಹೇಳ್ತದೆ. ನಮಸ್ತೆ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನವರಾತ್ರಿ ಹಬ್ಬದ ಮುಖ್ಯ ಆಕರ್ಷಣೆ ಅಂದ್ರೆ ಗೊಂಬೆ ಕೂರಿಸೋದು. ಇದು ಸರಿಸುಮಾರು 18ನೇ ಶತಮಾನದಿಂದ ನಡೆದು ಬಂದಿರೋ ಪದ್ಧತಿ. ಆದ್ರೆ ಇವತ್ತಿನ ಒತ್ತಡದ ಬದುಕಿನಲ್ಲಿ ಸ್ವಲ್ಪ ಕಮ್ಮಿನೇ ಇದು ಕಾಣಿಸಿಗೋದು. ಆದ್ರೆ ಇವತ್ತು ನಾನು ಬಂದಿರೋ ಮನೆಯಲ್ಲಿ ಅದೆಷ್ಟೋ ಕಥೆಗಳು ಹೇಳುವಂತ ಗೊಂಬೆಗಳಿದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ 100 ವರ್ಷದ ಹಳೆ ಗೊಂಬೆಗಳು ಕೂಡ ಇದೆ. ಬನ್ನಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ, ಹೇಗೆ ಇದನ್ನ 100 ವರ್ಷದಿಂದ ಸಂರಕ್ಷಿಸ್ಕೊಂಡು ಬಂದಿದ್ದೀರಾ, ಮತ್ತೆ ಇವತ್ತು ಇದನ್ನ ಹೇಗೆ ಇದನ್ನ ಆಚರಿಸ್ತಾ ಇದ್ದಾರೆ ಇವರು. ಪ್ರತಿ ವರ್ಷ ಗೊಂಬೆಗಳು ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಅರ್ಥ ಆಗತ್ತೆ ಅವರ ಆಸಕ್ತಿ ಕೂಡ ಕಮ್ಮಿ ಆಗಿಲ್ಲ ಅಂತ. ಇವರೇ ಡಾಕ್ಟರ್ ಹರಿಣಿ ಕುಮಾರಿ ಅವರು, DRDO ಸೈಂಟಿಸ್ಟ್, 34 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಫಸ್ಟ್ ಲೇಡೀಸ್ ಸೈಂಟಿಸ್ಟ್ ಇನ್ ಇಂಡಿಯನ್ ಏರ್ ಫೋರ್ಸ್. ಇಂಥವರು ಸಹ ಈ ಗೊಂಬೆಗಳ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು ಎಲ್ಲರಿಗೂ ಸ್ಫೂರ್ತಿದಾಯಕ. ನಮ್ಮ ಇದರಲ್ಲಿ ವಿಶೇಷ ಏನು ಅಂದ್ರೆ ಇದು ಸಿಗೋದಿಲ್ಲ, ರೇರ್, ವೆರಿ ರೇರ್. ಇದು ಬರದ ಮರದ ಬೊಂಬೆ ಬರೀ ಈ ತರ ಮಾಡ್ತಾರೆ, ಬರೀ ಪಟ್ಟದ ಬೊಂಬೆಗಳು ಮಾಡ್ತಾರೆ. ಬಟ್ ಇದು ನಮ್ಮಲ್ಲಿ ರಾಮರ್ ಸೆಟ್ ಇದೆ. ಆ ನರಸಿಂಹ ಬರೀ ನಿಂತಿಲ್ಲ ನೋಡಿ, ಅವನು ಹಿರಣ್ಯಕಶಿಪುವಿನ ಇದು ಮಾಡ್ತಾ ಇದ್ದಾನೆ ನೋಡಿ. ಹಾ, ಈ ಥರ ಇದೆ. ಇವನು ಬಲಿ ಇದೆ ನೋಡಿ, ಬಲಿ ಇದರಲ್ಲಿ. ಹಾ, ಬಲಿ ಚಕ್ರ ಕಾಲಲ್ಲಿ ತುಳಿತಾ ಇದ್ದಾನೆ. ಆ ಇಲ್ಲಿ ನೋಡಿ, ಅದು ಕೃಷ್ಣಾವತಾರ. ಕೃಷ್ಣಾವತಾರದಲ್ಲಿ ಮಾಡ್ತಾ ಇದ್ದಾನೆ. ಆಮೇಲೆ ಕಲ್ಕಿನೂ ಅಷ್ಟೇ, ಅವನು ಕುದುರೆ ಮೇಲೆ. ಹಾ, ಅದು ಇದೆ. ಇದು ಆ ಥರ ಯಾವ ಅವತಾರದಲ್ಲಿ ಏನು ಮಾಡಿದ್ದಾರೆ, ಈ ಅವತಾರದಲ್ಲಿ ನೋಡಿ ಅವನು ಭೂಮಿನ ಕಾಪಾಡಿದ್ದಲ್ಲ, ಅದೂ ಇದೆ ವರಾಸ್ವಾಮಿ. ಇದೊಂದು ವಿಶೇಷ. ಇಲ್ಲ ಇಲ್ಲಂದ್ರೆ ಬರೀ ನಿಂತಿರೋದಿರುತ್ತಷ್ಟೆ. ಆಮೇಲೆ ಇದು ಇದೊಂದು ರೇರ್ ಬೊಂಬೆ. ಗಣಪತಿ ಗಣಪತಿ ಆಂಜನೇಯ ಇದೆ, ಅದೊಂದು ಅನ್ನಪೂರ್ಣೇಶ್ವರಿ. ಅವ ಈಶ್ವರ ಇದು ಭಿಕ್ಷೆಗೆ ಬೇಡ್ತಾ ಇರೋದು. ಇಲ್ಲಿ ನೋಡಿ ರಾಜರಾಜೇಶ್ವರಿ, ಲಕ್ಷ್ಮೀ ಸರಸ್ವತಿ ಹಾಡು ಹೇಳ್ತಾ ಇದ್ದಾರೆ ಇಬ್ರು ಸೇರಿಕೊಂಡು. ಗಾಯತ್ರಿ ದೇವಿ, ಚಾಮುಂಡೇಶ್ವರಿ. ನಮ್ಮಲ್ಲಿ ಎರಡೂ ಇದೆ, ನನ್ನ ಒಂದು ಸಿಂಹವಾಹಿನಿ, ಇನ್ನೊಂದು ವ್ಯಾಘ್ರವಾಹಿನಿ, ಎರಡೂ ಇದೆ. ಇದು ಗಜಗೌರಿ, ಇದು ಒಂದು ಸ್ವಲ್ಪ ರೇರು. ಇದೆಲ್ಲ ತುಂಬ ವರ್ಷ ಆಯ್ತು ನಾವು ಕೊಂಡ್ಕೊಂಡು. ನಾನು ಕೊಂಡ್ಕೊಂಡೆ ಒಂದು 30 ವರ್ಷ ಆಗಿರ್ಬೋದು. ಇದು ಮದುವೆ, ಮಾಡ್ರನ್ ಮದುವೆ. ಇದು ಶ್ರೀನಿವಾಸ ಕಲ್ಯಾಣ. ಇದು ಕುಬೇರ, ಕುಬೇರ ಐಸ್ ಕ್ರೀಮು, ದೋಸೆ, ಇಡ್ಲಿ, ತರಕಾರಿ, ಆಮೇಲೆ ಇದು ಸೋಪು, ಇದೆಲ್ಲ ಮಿರರು, ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸು ಎಲ್ಲ, ಪಾತ್ರೆಗಳು, ಮಲ್ಲಿಗೆ ಹೂವ, ಬಳೆಗಳು ಎಲ್ಲನು. ಇದು ಇದು ಗಜೇಂದ್ರ ಮೋಕ್ಷ ಅಂತ ಆನೆ, ತುಂಬ ಭಕ್ತಿ ಇರೋದು ವಿಷ್ಣು ಮೇಲೆ. ನದಿನಲ್ಲಿ ಮೊಸಳೆ ಹಿಡ್ಕೊಂಡ್ಬಿಡುತ್ತೆ ಕಾಲು, ಅವಾಗ ನೋವಿನಿಂದ ಕೂಕೋತಾನೆ, ಹರಿ ಕಾಪಾಡು ಅಂತ. ಅವ ಹರಿ ಪ್ರತ್ಯಕ್ಷ ಆಗಿ ಕಾಪಾಡ್ತಾ ಇದ್ದೆ ಗಜೇಂದ್ರ ಮೋಕ್ಷ ಅವನಿಗೆ. ಇದು ಆಂಡಾಳು. ಆಮೇಲಿಂದ ಕೃಷ್ಣಾವತಾರ ಬಿಟ್ಟಿದ್ವಿ ಎಲ್ಲ. ಕೃಷ್ಣ ಅವನು ಜನನ ಇದರಲ್ಲಿ ಎಲ್ಲ, ಜೈಲಲ್ಲಿ ಎಲ್ಲ ಕೃಷ್ಣ ಹುಟ್ಟಿ. ಹಾ, ಅವಾಗ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ ನೋಡಿ, ಮಲ್ಕೊಂಡಿದ್ದಾರೆ. ಎತ್ಕೊಂಡು ಬಂದು ಯಶೋಧೆ ಹತ್ರ ಬಳಸ್ಬಿಡ್ತಾನೆ. ಅವನು ಯಶೋಧೆ ಸಾಕ್ತಾಳೆ. ಅದೇ ಇದು ಅಲ್ಲೆಲ್ಲ ನೆಕ್ಸ್ಟ್ ಅವನು ಕದಿಯೋದ್ ನದಿ ಬೆಣ್ಣೆ. ಆಮೇಲೆ ತುಂಬಾ ಅವನ್ ತುಂಟಾಟ ನಡಿ ತಡಿರಾದಿರ ಅವಳನ್ನ ಕಟ್ಬಿಡ್ತಾಳೆ. ಆ ತರ ಅವನು ಎರಡು ಮರಗಳನ್ನ ಬೀಳಿಸ್ತಾನೆ ಅದನ್ನ ದುಕ್ಕೊಂಡು ಹೋಗ್ಬಿಟ್ಟು. ಅದೇ ದಾಮೋದರ ಕೃಷ್ಣ, ಅದು ಕಾಳಿಂಗ ಮರ್ದನ ಕೃಷ್ಣ, ಅದು ಗೋವರ್ಧನ ಗಿರಿಧಾರಿ. ಆಮೇಲೆ ಅದು ಅಲ್ಲ ಅವನು ಮಧ್ವಾಚಾರ್ಯ.
ಆಮೇಲೆ ಅವರು ಅಲ್ಲಿ ತುಲಾಭಾರ ಇಲ್ಲಿಂದ ಹೀಗೆ ಹೋಗಿ ಆಮೇಲೆ ಇದು ಇದು ವಿಶ್ವರೂಪ ದರ್ಶನ ವಿಷ್ಣು ಲೋಕ ಇದು ಕಂಸವಧೆ ಇದೆಲ್ಲ ಕೃಷ್ಣ ಅವತಾರ ಅಲ್ಲಿದ್ದಾರೆ ಶಂಕರರು ಆಮೇಲೆ ರಾಘವೇಂದ್ರ ಸ್ವಾಮಿ ಇವರು ಇವರೆಲ್ಲ ಮೂರು ಜನ ಸಂಗೀತಕಾರರು ಅವರು ತ್ಯಾಗರಾಜರು ಪುರಂದರ ದಾಸರು ಶ್ಯಾಮಶಾಸ್ತ್ರಿಗಳು ಆಮೇಲೆ ನಮ್ಮ ವೆಂಕಟರಮಣ ಸ್ವಾಮಿ ಮೊದಲು ವರಾಹ ಸ್ವಾಮಿನ ಪೂಜೆ ಮಾಡ್ತಾಯಿದ್ರು ಲಕ್ಷ್ಮಿ ವರಾಹ ಲಕ್ಷ್ಮಿ ಇದು ನಮ್ಮ ಅತ್ತೆದು ನಮ್ಮ ಅತ್ತೆಗೆ ಇವತ್ತು ಇದ್ದಿದ್ದ 110 ಇಯರ್ಸ್ ಆಗ್ತಾ ಇತ್ತಲ್ಲ ಅವರಿಗೆ ಅವ್ರ ಬೊಂಬೆ ಇದು 110 ವರ್ಷದವ್ರ ಬೊಂಬೆ ಇದು 110 ವರ್ಷದವ್ರ ಬೊಂಬೆ ಇದು ನನ್ನ ಹೆಸರು ನಳಿನಿ ಶ್ರೀಪತಿ ನನಗೀಗ 78 ಇಯರ್ಸ್ ನೀವು ಹೌದು ಸೊ ಗೊಂಬೆಗಳ ಉತ್ಸವ ಮಾಡ್ತಾ ಇದೀರಾ ನೀವು ಇದೇನೋ ಗೊಂಬೆಗಳ ಪೂಜೆ ಅಂತ ಅನ್ನಿಸ್ತಾ ಇಲ್ಲ ಆದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ನೀವು ಈಗ ನನಗೆ ತಿಳಿದಂಗೆ ನಾನು ಸುಮಾರು 75 ವರ್ಷ ನೋಡ್ತಾ ಇದ್ದೀನಿ ನಾನು ಹುಟ್ಟಕ್ಕೆ ಮುಂಚೆಯಿಂದ ನಮ್ಮ ಅತ್ತೆ ಇಡ್ತಾ ಇದ್ದಾರೆ ನನಗೆ ಜ್ಞಾನ ಬುದ್ಧಿ ಬಂದಾಗಿಂದ ಈಗಾಗಿದೆ 65 ವರ್ಷದ ಮೇಲೆ ನೋಡ್ತಾ ಇದ್ದೀನಿ ಈಗ ನಾನು ಮದುವೆ ಆದಮೇಲೆ ನಾನು ಕಂಪ್ಲೀಟ್ ಬಿಟ್ಬಿಟ್ಟಿದ್ದೆ ಈಗ ಇವಳಿಗೆ ಹೆಲ್ಪ್ ಆಗಿ ನಾನೀಗ ಒಂದು 7-8 ವರ್ಷದಿಂದ ನಾನು ಇಲ್ಲಿ ಬಂದು ಇವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಪುರಾತನ ಕಾಲದ ಅಂದರೆ ತುಂಬ ಹಳೆ ಬೊಂಬೆಗಳಿವೆ ತೋರಿಸ್ತೀನಿ ಅದೆಲ್ಲ ಕೈ ಕಾಲು ಆಡೋವಂಥ ಕರ್ಪೂರದ ಬೊಂಬೆಗಳು ಅವು ಈಗ ಬೆಂಕಿ ಹಚ್ಚಿದ್ರೆ ಹಾಗೆ ಪುಸ್ ಅಂತ ಬೂದಿ ಆಗಿಬಿಡುತ್ತೆ ವೆರಿ ಲೈಟ್ ಡಾಲ್ಸ್ ಇವಾಗ ಅದನ್ನು ನೋಡಿ ಈಗ ಬರ್ತಾ ಇರೋ ಪ್ಲಾಸ್ಟಿಕ್ ಡಾಲ್ಸ್ ಮತ್ತೆ ಒಂದು ನಾನು ಟ್ರೈನಿಂಗ್ ಆಗೋ ಒಂದು ಪ್ಲಾಸ್ಟಿಕ್ ಬೊಂಬೆ ಇದೆ ಅದಕ್ಕಾಗಿದೆ ಒಂದು 50-60 ವರ್ಷ ಆವಾಗ ಕಟ್ಟಿದ ಸೀರೆ ಇನ್ನೂ ಇದೆ ಅದು ಆವಾಗ ನನ್ನ ಟೀಚಿಂಗ್ ಏಡ್ ಆಗಿ ನಾನು ಯೂಸ್ ಮಾಡಿದ ಬೊಂಬೆ ರಾಣಿ ಪದ್ಮಿನಿನ್ ಮಾಡಿದ್ದೆ ಅದನ್ನು ಅದೇ ಬೊಂಬೆ ನೋಡಿ ಈ ಥರ ಪೇಪರಲ್ಲಿ ಮಾಡಿಡ್ತಾ ಇದ್ದು ಎಷ್ಟು ವರ್ಷದಿದು ಇದಾಗಿರ್ಬೋದು 50-60 ಈ ಕೈ ಮಾತ್ರ ಆಡುತ್ತೆ ಕಾಲು ಆಡೋದಿಲ್ಲ ಅಷ್ಟೇ ಕೈಗಳು ಆಡ್ತವೆ ಅಷ್ಟೇ ಆ ಬೊಂಬೆಗೆ ನೋಡಿ ಪೇಪರಲ್ಲೇ ಕಟ್ಟಿದ ಸೀರೆ ಆಗಿದೆ 50 ವರ್ಷ ಆಗಿದೆ ಸೀರೆ ಕಟ್ಟಿ ಇದೆಲ್ಲ ಆವಾಗ ಈ ಥರ ಪೇಪರ್ಗಳು ಸಿಗ್ತಾ ಇಲ್ಲ ಈ ರೇಷ್ಮೆ ದಾರಗಳಿರುತ್ತಲ್ಲ ಕಪ್ಪು ಆ ದಾರಗಳಿಂದ ಅದರಿಂದ ಜಡೆಗಳೆಲ್ಲ ಹಾಕ್ತಾ ಇದ್ದಿದ್ದು ನೋಡಿತಾರೆ ಈ ಕೈಗಳು ಮಾತ್ರ ಆಡುತ್ತೆ ಈಗ ಬರ್ತಾ ಇರೋ ಬೊಂಬೆಗಳಿಗೆ ನಾವು ಬಟ್ಟೆನಲ್ಲೇ ಮಾಡ್ತಾ ಇದ್ದೀವಿ ಈಗ ಮಾಡ್ತಾ ಇರೋ ಬೊಂಬೆಗಳೆಲ್ಲ ಬಟ್ಟೆನಲ್ಲಿ ಮಾಡಿರೋದು ಹೊಲ್ದಿರೋದು ಕೂಡ ಈ ಕಡೆ ಭವಾನಿ ಶಿವಾಜಿ ಇದು ಖಡ್ಗ ಕೊಟ್ಟಿದ್ದಕ್ಕೆ ಖಡ್ಗ ಇದು ಮಾಡ್ತಾ ಇದ್ದಾರೆ ಜೀಜಾಬಾಯಿ ಇದೊಂದು ಸೀನ್ ಝಾನ್ಸಿ ರಾಣಿ ಮಗುನ ತಗೊಂಡು ಯುದ್ಧಕ್ಕೆ ಹೋಗ್ತಾರೆ ಹೌದು ಇದೆಲ್ಲ ಇಷ್ಟು ವೀರವನಿತೆಯರೇ ಈಕೆ ಕಿತ್ತೂರು ಚೆನ್ನಮ್ಮ ಇದು ಕೆಂಪೇಗೌಡ ಕೆಂಪೇಗೌಡರ ಕತೆ ಗೊತ್ತಾ ಸೊಸೆ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ ಆಕೆ ಆಕೆನೇ ಹೌದು ಅದೇ ಈ ಗೋಡೆ ಬಿದ್ದೋಗ್ತಾ ಇದೆ ಅಂತ ಕೇಳಿ ಅವಳನ್ನ ಪ್ರೆಗ್ನೆಂಟ್ ಮಾಡಿ ಆ ಥರ ಇದು ಒನಕೆ ಒಬ್ಬವ ನೋಡು ಆ ತಲೆಗಳನ್ನೆಲ್ಲ ಬೊಂಬೆಗಳು ಕಿತ್ತೋಗ್ತಾ ಇತ್ತು ಅವುಗಳನ್ನೇ ತಲೆ ಎರಡು ಮಾಡಿಬಿಟ್ಟಿದ್ದೀರಾ ಹೌದು ಇದು ಅಬ್ಬಕ್ಕ ರಾಣಿ ಅಂತ ಮ್ಯಾಂಗ್ಳೂರಿನ ರಾಣಿಗೆ ಪೋರ್ಚುಗೀಸರು ಬಂದಾಗ ಅವ್ರನ್ನ ಸಮುದ್ರದಿಂದನೇ ಒಳಗೆ ಭಾರತದಲ್ಲಿ ಪ್ರವೇಶ ಮಾಡ್ದಂಗೆ ಅಲ್ಲೇ ಬಾಂಬ್ಗಳಲ್ಲಿ ಹಾಕಿ ಓಡಿಸ್ತಾ ಇದ್ದಿದ್ದ ವೀರವನಿತೆ ಈಕೆ ಕೂಡ ಅಬ್ಬಕ್ಕ ರಾಣಿ ಚೌಟ ಮಂಗ್ಳೂರಿನ ಇದು ಸತ್ಯವತಿ ಮಹಾಭಾರತದ ಸ್ಟಾರ್ಟಿಂಗ್ ಇದು ಶಾಂತನು ಸತ್ಯವತಿ ನೋಡೋದು ಇಲ್ಲಿಂದನೇ ಮಹಾಭಾರತ ಸ್ಟಾರ್ಟ್ ಆಗೋದು ದಿಸ್ ಈಸ್ ಭೀಷ್ಮ ಎಂಡಿಂಗ್ ಆಫ್ ಮಹಾಭಾರತ ಅದು ಮಧ್ಯದಲ್ಲಿ ಇನ್ನು ಭಾರತದ ಎಷ್ಟೋ ಕಥೆಗಳಿವೆ ಇದು ನೋಡಿ ಅದು ಅದು ಭೀಷ್ಮನಿಗೆ ಶರಶಯ್ಯ ಮೇಲೆ ಇಚ್ಛಾಮರಣಿ ಉತ್ತರಾಯಣ ಪುಣ್ಯ ಕಾಲಕ್ಕೆ ಇದು ಪದ್ಮಿನಿನ ಮಿರರ್ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಗೆ ತೋರಿಸಿರೋದು ತುಂಬಾ ಹಳೆಯದು ಬಟ್ ಇವತ್ತಿನ ಕಾಲದಲ್ಲಿ ಸಿನಿಮಾ ಬಂದ್ಮೇಲೆ ಜನಕ್ಕೆ ಗೊತ್ತಾಗ್ತಿದೆ ಇದು ನಾವು ಯಾವಾಗ್ಲೋ ಮಾಡಿದ್ವಿ ಶೆಟ್ಟಿ ಗೊಂಬೆ ಹಳೇದು ಇದೊಂದೇ ತುಂಬಾ ಹಳೆ ಬೊಂಬೆ ಇರೋದು ಇವೆಲ್ಲ ಹೊಸವು ಇಲ್ಲಿ ನೋಡಿ ಇದೆಲ್ಲ ನೋಡಿ ಈ ಬೊಂಬೆಗಳು ತೋರಿಸ್ತೀನಿ ಇವಕ್ಕೆ ಕೈ ಕಾಲು ಎರಡು ಆಡುತ್ತೆ ಎಷ್ಟು ಪುಟ್ ಬೊಂಬೆ ನೋಡಿ
ಇಷ್ಟು ಪುಟಾಣಿ ಗೊಂಬೆ. ಇದು ನೋಡಿ, ಕಾಲು ಇದೆ, ಇದ್ರೊಳಗಡೆ ಇದೆ ಕಾಲು, ಕೈ ಕೂಡ ಆಡುತ್ತೆ ನೋಡಿ. ಇದಕ್ಕೆಲ್ಲ ಎಲಾಸ್ಟಿಕ್ ಇದೆ ನೋಡಿ, ತಲೆ ಒಂದು ಆಡೋದಿಲ್ಲ ನೋಡಿ, ಹಿಂಗೋ ಕಾಲು ಮುರಿದೋಗಿದೆ. ತುಂಬಾ ಪುಟಾಣಿ ಗೊಂಬೆ ನೋಡಿ. ಅದೇ ಥರನೇ ನೋಡಿ ಈ ಬೊಂಬೆ, ಇದಕ್ಕೂ ಅಷ್ಟು ಕಾಲುಗಳು ನೋಡಿ, ಮಕ್ಕಳ ಪಾದಗಳ ಥರನೇ ಇರುತ್ತೆ ನೋಡಿ. ಈ ಬೊಂಬೆಗೆ ಪೇಪರ್ನಲ್ಲೇ ಉಡ್ಸೋಕ್ಕಾಗೋದು, ಇದನ್ನು ನಾವು ಬಟ್ಟೆನಲ್ಲಿ ಉಡ್ಸೋಕ್ಕಾಗೋದು. ಎಷ್ಟು ಹಳೆ ಗೊಂಬೆ ಇರ್ಬೋದು ಇದು, ಹೇಳ್ತೀನಲ್ಲ, ಆಗಿರುತ್ತೆ ಒಂದು 100 ವರ್ಷನಾದ್ರೂ ಆಗಿರ್ಬೋದು. ಹೌದು, ಈಗ ಬಂದಿರೋ ಬೊಂಬೆಗಳು ಇವೆಲ್ಲ ನೋಡಿ. ಇದು ಎಲ್ಲ ಪ್ಲಾಸ್ಟಿಕ್ ಬೊಂಬೆಗಳು, ತಲೆ ಕೂದಲು ತೆಗೆದು ಇದಕ್ಕೆ ಬೇರೆ ಥರ ನಾವು ಪೇಪರ್ನಲ್ಲಿ ಮಾಡಿರೋದು. ಕೈಗಳು ಮಾತ್ರ ಆಡ್ತವೆ, ಕಾಲು ಆಡೋದಿಲ್ಲ, ಪೇಪರ್ನಲ್ಲೇ ಡ್ರೆಸ್ ಮಾಡಿರೋದು ನೋಡಿದ್ರೆ. ಇದೆಲ್ಲ ತುಂಬ ಹಳೆ ಗೊಂಬೆಗಳೆಲ್ಲ, ಇದೆಲ್ಲ ಈಗಿನ ಬೊಂಬೆಗಳು ಇವೆಲ್ಲ. ಶಮಂತಕ ಮಣಿ, ಇದು ಕರಡಿನ ಮಾಡಿರೋದು, ಒಳಗಡೆ ಬೊಂಬೆ ಇದೆ, ಅದಕ್ಕೆ ಫೇಸ್ ಎಲ್ಲ ನಾನು ಮಾಡಿದೆ. ಇದು ಬಕಾಸುರ ಇದೆ. ಈಗಿನ ಬೊಂಬೆಗಳು ಚೆನ್ನಾಗಿಲ್ಲಮ್ಮ ನೋಡಿ, ಈ ಥರ ಕಣ್ಣು ಆಡುತ್ತೆ. ಆದರೂ ಇರೋದು ಏನು ಸಿಗುತ್ತೋ ಅದನ್ನೇ ಮಾಡಕ್ಕ, ಅದಕ್ಕೆ ಇದು ಬಕಾಸುರನ ವಧೆ. ಇದು ಶಾಂತನ ಕುಮಾರ ನೋಡಿ, ಅದೇ ಥರ ಬೊಂಬೆಗಳು ಇವೆಲ್ಲ, ಬಿಡಬಾರ್ದು ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಇದಕ್ಕೆ ನೋಡಿ ಏನಿಲ್ಲ, ಎರಡು ಚುಕ್ಕೆ ಇದಿಷ್ಟೇ ಮೇಕಪ್ಗೆ, ಇನ್ನು ಮಿಕ್ಕಿದೆಲ್ಲ ನಾವು ಕೈಯಲ್ಲಿ ಮಾಡಿರೋದು. ಇದೆಲ್ಲ ಪೇಪರಲ್ಲಿ, ಇದೆಲ್ಲ ಈಗಿನ ಬೊಂಬೆಗಳಿವು. ಇದು ಲೇಟೆಸ್ಟ್ ತಂದಿರೋ ಬೊಂಬೆ. ಇದು ಅಷ್ಟೇ, ಇದೆಲ್ಲ ಲೇಟೆಸ್ಟ್. ಹೌದು, ಇದು ಪಾಂಡವರ ಅಜ್ಞಾತವಾಸದ ನೋಡಿ, ಅವರು ಆಯುಧಗಳೆಲ್ಲ ಇಟ್ಟು ಆ ಶಮಿ ಮರದ ಮೇಲೆ ಇಡುವಂಥದ್ದು. ಧರ್ಮರಾಯ, ಭೀಮ, ಅರ್ಜುನ ಅಂದರೆ ಇವನು ಬೃಹನ್ನಳೆ, ಇವನು ನಕುಲ ಸಹದೇವ, ಇವಳು ದ್ರೌಪದಿ. ಇದು ಇದು ಅರ್ಜುನ ಸುಭದ್ರ ಅವರ ಪ್ರೇಮ ನಡೀತಾ ಇರೋದು. ಇದು ರುಕ್ಮಿಣಿ ಕೃಷ್ಣ ಪರಿಣಯ, ಅವಳು ನನ್ನ ಕಾಪಾಡಬೇಕು ಅಂತ ಕೇಳ್ಕೊಂಡಾಗ ರಥದಲ್ಲಿ ಬಂದು ಕರ್ಕೊಂಡು ಹೋಗ್ತಾನಲ್ಲ, ಈಗ ಮಾಡಿದ್ದಿದ್ದು ಹೊಸ ಬೊಂಬೆ. ಕುದುರೆ, ಈಗ ಗಾಡಿ, ರಥ ಎಲ್ಲ ಈಗ ಮಾಡಿದ್ದಿದ್ದು, ಇದು ಇದೆಲ್ಲ ಈಗ ಮಾಡಿದ್ರು. ಇದು ಗೊತ್ತೇ ಇದೆ ನಿಮಗೆ, ಶಂಕರಾಚಾರ್ಯರು ಕನಕದಾರ, ಇದು ಮಣ್ಣಿನ ಗೊಂಬೆಗಳಲ್ಲೇ ಮಾಡಿದ್ದು. ಮತ್ಸ್ಯಯಂತ್ರ ಅರ್ಜುನ ನೋಡಿ, ಮೀನ, ಇದು ಮತ್ಸ್ಯಯಂತ್ರ, ಇದು ಹೊಡಿಯೋದು. ಇದೆಲ್ಲ ಕೌರವರು ಪಾಂಡವರು ಇದ್ದಾರೆ ನೀರಲ್ಲಿ ನೋಡಿ, ಮೀನಿನ ಕಣ್ಣಿಗೆ ಬಾಣ ಹೊಡಿಬೇಕಲ್ಲ. ಗಣೇಶ ಗೌರಿ, ಅದು ಸೊಂಡ್ಲು ಬರೋಕ್ ಮುಂಚೆ ಮಗುನಲ್ಲಿ ಹುಟ್ಟಿದಾಗ ಆ ಮಗು ಹಿಂಗೆ ದೂರಿ ದೂರಿ ಅಂತ ಆಡಿಸ್ತಾರಲ್ಲ, ಅದು ಆಡಿಸೋ ಇಟ್ಟಿದೀವಿ. ಸೊ ಇಲ್ಲಿ ಒಳಗಡೆ ಇದನ್ನ ಕೂರಿಸೋ ಪ್ರತೀತಿ ಏನು, ಇದು ಇವಳು ಮಗಳ ಮದುವೆನಲ್ಲಿ, ಇವಳು ಮಗಳ ಮದುವೆಲಿ ಇದೆಲ್ಲ ಅಲ್ಲಿ ಪೂಜೆಗೆ ಇಟ್ಟಿದ್ರು ಗೌರಿ. ಆ ಗೌರಿನ ಅವಳು ಮದುವೆ ಆದ್ಮೇಲೆ 6 ವರ್ಷ 7 ವರ್ಷ ಆಗ್ತಾ ಇದೆ ಅವಳು ಮದುವೆಯಾಗಿ. ಆವಾಗಲಿಂದ ಆ ಬೊಂಬೆಗಳನ್ನ ತೊಗೊಂಡು ಬಂದ್ವಲ್ಲ ಮನೆಯಲ್ಲಿ, ಅದನ್ನ ಸುಮ್ಮನೆ ಯಾಕೆ, ಈ ದುರ್ಗಾ ಪೂಜೆ ಬಂದಾಗ ನವದುರ್ಗೆಗಳನ್ನ ಜೋಡಿಸಿ ಮದುವೆಗೆ ಬಂದಿದ್ದು ಮಾಡಿದ್ದು ಅಲಂಕಾರ. ಅವರೇ ನಮ್ಮ ಗುರುಗಳು, ಇವರೇ ನಮ್ಮ ಗುರುಗಳು, ನಮ್ಮ ಸುಭದ್ರಮ್ಮ ಅಂತ ಅವಕ್ಕೆ ಹೆಸರು, ನಮ್ಮ ಸೋದರತ್ತೆ ಅವರು. ಲೈಟ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇ ನೋಡಿ, ಇದೇ ಕರ್ಪೂರದ ಬೊಂಬೆ, ನೀನ್ ತೋರ್ಸಿಲ್ಲ ಚಿಕ್ಕ ಬೊಂಬೆ, ಅದ್ರ ದೊಡ್ಡ ಸೈಜ್ ಇದು. ಇದು ನೋಡಿ ವೆಯ್ಟ್ ನೋಡಿ ಹೇಗಿದೆ ಅಂತ, ತುಂಬಾ ವೆಯ್ಟ್ಲೆಸ್. ಇದು ನೋಡಿ ಕೈಗಳು ನೋಡಿ ಹೇಗಿದೆ. ಇದಕ್ಕೆ ಮೂಗು ಹಿಂಗೆ ಅಪ್ಪಚ್ಚಾಗ್ಬಿಟ್ಟಿದೆ ಅಂತ ಇಡೋಕ್ಕಾಗಿಲ್ಲ ಈ ತರ. ಇದಕ್ಕೆಲ್ಲ ಎಲಾಸ್ಟಿಕ್ ಹಾಕಿಂಗ್ ಮಾಡಿರ್ತಾರೆ. ಇದೆಲ್ಲ ಆಗಿರುತ್ತಪ್ಪ 70-80 ವರ್ಷದ ಬೊಂಬೆಗಳು. ನಾನು ನೋಡಿದಾಗ ಈ ಬೊಂಬೆ ನಾನು ಮಗು ಥರ ಎತ್ಕೊಂಡು ಆಡ್ತಾ ಇದ್ರೆ ಹಾಳು ಮಾಡಿಬಿಡ್ತೀನಿ ಅಂತ ಕಿತ್ತಿ ಕಿತ್ತಿ ಒಳಗಿಡೋರು. ಇದು ಅದಕ್ಕೆ ತೋರ್ಸಕ್ಕೆ ನೋಡಿ ಕತ್ತೆ ನಿಲ್ಲೋದಿಲ್ಲ, ಹೀಗೆಲ್ಲ ಇರುತ್ತೆ. ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲಿ ನೋಡಿ, ಇಲ್ಲಿದೆ ಆಮೆ. ಏನು ಹೇಳಿದ, ತಲೆ ಬಾಲ ಎರಡು ಆಡಿಸುತ್ತೆ. ಸ್ಪ್ರಿಂಗ್ ಇದೆ ಒಳಗಡೆ ಅಷ್ಟೇ, ಇಲ್ಲ 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 ಬಂದ್ರೆ ನೋಡಿ, ಈ ತರ ಸ್ಪ್ರಿಂಗ್ ಇದೆ ಹಿಂದ್ಗಡೆ. ಇದು ಕಟ್ಟು ಮಾಡಿಟ್ಟಿದ್ದಾರೆ. ಇದು ಸರಿ ಸುಮಾರು 100 ವರ್ಷ ಹಳೆಯದು ಅಂತ ಹೇಳ್ಬೋದು. ಹೇಳ್ಬೋದು, 100 ವರ್ಷ ಹಳೆಯದು ಅಂತ ಇದು ಗೊಂಬೆ ನೋಡು, ನಿನ್ನೆ 4 ವರ್ಷ. ಇದೆಲ್ಲ ನಮ್ಮ ಸೋದರತ್ತೆಯದು, ಅವ್ರ ಕಟ್ಟೆಗಳಲ್ಲಿ ಇಡ್ತಾ ಇದ್ದಿದ್ದ ಹಳೆ ಬೊಂಬೆಗಳು. ಇದನ್ನ ನಾವು ಅಲಂಕಾರ ಮಾಡಿ ಕತೆಗಳು ಇಟ್ಟಿದ್ವಿ. ಈ ವರ್ಷ ಜಗ ಕಮ್ಮಿ ಇರೋದ್ರಿಂದ ಇದೆಲ್ಲ ಇಲ್ಲಿ ಬಂದಿದೆ. ನರಸಿಂಹ ಅವತಾರದ್ದು ನೋಡಿ, ಇದು ಆಗಿನ ಬೊಂಬೆನೆ ಮಾಡಿದ್ವಿ ಕಂಬದಿಂದ ಬರೋತ್ರ. ಆಮೇಲೆ ನೋಡಿ, ಇದೆಲ್ಲ ನಮ್ಮ ಅತ್ತೆ ಅತ್ತೆದೇ ಇದು. ಇದೆಲ್ಲ ಸರಿ ಸುಮಾರು 100 ವರ್ಷದ ಹಳೆ ಗೊಂಬೆಗಳು. ಹೌದೌದು, ಅಲಂಕಾರ ಈಗ ಮಾಡಿದ್ದು, ಕಲರ್ ಫೇಡ್ ಆಗಿದೆ.
ಮತ್ತೆ ಯಾವಾಗ ದಸರಾ ಬರುತ್ತೋ ಮತ್ತೆ ಯಾವಾಗ ಬೊಂಬೆ ಇಡ್ತೀನೋ ಅಂತ ಕಾಯ್ತಾ ಇರ್ತೀರ ಅನ್ಸುತ್ತೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.